ಕಾರು ನಾಡಿಗೆ ನಮಸ್ಕಾರ. ಇವತ್ತು GTA 5 ಅಲ್ಲಿ ಸಿಮಿಯೋನ್ ನಮಗೊಂದು ಟಾಸ್ಕ್ ಕೊಟ್ಟಿದ್ದಾನೆ. ಏನು ಅಂದರೆ $multi-million ಸೂಪರ್ ಕಾರ್ನ ನಾವು ರಾಬರಿ ಮಾಡ್ಕೊಂಡು ತಗೊಂಬಂದು ಅವನು ಕೊಟ್ಟರೆ ನಮಗೆ $2 million ಕೊಡ್ತಾನೆ. ಸಿಮಿಯೋನ್ ನಮಗೆ ಲೊಕೇಶನ್ ಕಳಿಸಿದ್ದಾನೆ. ಆ ಲೊಕೇಶನ್ ಬಂದುಬಿಟ್ಟು ಬೀಚ್ ಸೈಡಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಯಾಕಂದರೆ ಅಲ್ಲಿ ಹೈ ಟೆಕ್ ಸೆಕ್ಯೂರಿಟಿ ಇರೋದ್ರಿಂದ. ಸೊ ಅದು ಆ ಸ್ಪಾಟಿಗೆ ಹೋಗೋಣ ಬನ್ನಿ. ನಾನು ಈ ಕಾರ್ನ ಒಂದು ಸ್ಪಾನ್ ಮಾಡಿಕೊಂಡೆ. ಸೊ ಮೋಡಿಂದ ಪರವಾಗಿಲ್ಲಪ್ಪ, ಒಳ್ಳೆ ಸ್ಪೀಡ್ ಇದೆ ಕಾರು. ಸೊ ಗುದ್ದೀರ ಹೋಗೋಣ, ನೋಡೋಣ ಇದೊಂದು ಹೆಂಗಿದೆ ಅಂತ. ಕಂಟ್ರೋಲಿಂಗ್ ಸ್ವಲ್ಪ ಪರವಾಗಿಲ್ಲ ಈ ಕಾರ್ಗೆ, ಬಟ್ ಆ ಕಾರ್ ನಾನು ಹೋಗ್ಬಿಟ್ಟು ತೊಗೊಂಬರ್ತೀನಲ್ವ, ಆ ಕಾರ್ ಎಷ್ಟು ಡ್ಯಾಮೇಜ್ ಆಗುತ್ತೋ ಗೊತ್ತಿಲ್ಲ ನನಗೆ. ಆ ಡ್ಯಾಮೇಜ್ ಆಗಿರೋದಕ್ಕೆಲ್ಲದಕ್ಕೂ ಹಿಡ್ಕೊತಾನೆ ಸಿಮಿಯೋನು. ಸೊ ನೋಡೋಣ, ಗುದ್ದೀರ ಹೋದರೆ ಸರಿ. ಗುದ್ದಿದ್ದ ಸರಿ, ಅಷ್ಟೆ ಹೋಯ್ತು. ಅದು ಒಳ್ಳೆ ಸ್ಪೀಡ್ ಇದೆ ಕಾರ್. ಏನಂದರೆ ಸ್ವಲ್ಪ ಕಂಟ್ರೋಲಿಂಗ್ ಬಂದು ತುಂಬ ಡ್ರಿಫ್ಟ್ ಆಗ್ತಿದೆ ಕಾರ್ಗೆ. ಸೊ ತುಂಬ ದೂರ ಇದೆ ಆ್ಯಕ್ಚುಲಾಗಿ ಸ್ಪಾಟ್. ಜಸ್ಟ್ ಮಿಸ್ ಆಗಿದೆ. ಇದು ಏನಂದರೆ ಸ್ವಲ್ಪ ಕಂಟ್ರೋಲಿಂಗ್ ಬಂದುಬಿಟ್ಟು ಲೈಕ್ ನಾನು ಲೆಫ್ಟ್ ಮಾಡಿದ್ರೆ ಒಂದು 1 ms ಬಂದುಬಿಟ್ಟು ಅದಾದಮೇಲೆ ಗಾಡಿ ತಿರುಗ್ತಿರೋದು. ಸೊ ಈ ಕಾರ್ ಪ್ರಾಬ್ಲಮ್ಮಾ ಇಲ್ಲ ನನ್ನ ಕೀಬೋರ್ಡ್ ಪ್ರಾಬ್ಲಮ್ಮಾ ಅಂತ ಏನಂತ ಗೊತ್ತಿಲ್ಲ. ಸೊ ಅದನ್ನು ನೋಡಿ, ಇದೇ ಆಗ್ತಿರೋದು ಅವಾಗಿಂದ. ಒಂಥರ ಸ್ವಲ್ಪ ಲೇಟಾಗಿ ಟರ್ನ್ ಆಗ್ತಿದೆ ಕಾರ್. ಇದು ಕಾರ್ ಪ್ರಾಬ್ಲಮ್ಮಾ ಏನಂತ ನನಗೆ ಗೊತ್ತಿಲ್ಲ. ಮೋಸ್ಟಾಗಿ ನನ್ನ ಕೀಬೋರ್ಡ್ ಪ್ರಾಬ್ಲಮೇ ಇರ್ಬೋದಾಗಿರುತ್ತೆ. ಸೊ ಸ್ಪಾಟಿಗೆ ಬಂದಿದ್ದೀವಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಬಚ್ಚಿಕೊಂಡು ನೋಡೋಣ. ಆ ಬ್ರಿಡ್ಜ್ ಇದೆಯಲ್ವಾ, ಆ ಬ್ರಿಡ್ಜ್ ಹತ್ರ ಅದನ್ನ ಹೋಗಿ ನೋಡೋಣ. ಅಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಒಂದು ಸೆಕ್ಯೂರಿಟಿ ಪೊಲೀಸ್ ಕಾರೆಲ್ಲ ಇದೆ. ನನಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಏನು. ಅಲ್ಲಿ ಚಾಪರ್ ಬೇರೆ ಇದೆ ಅಲ್ಲಿ. ಸೊ 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 ನೋಡಿಬಿಟ್ರು ನಮ್ಮನ್ನ ಎಲ್ಲರನ್ನೂ ನೋಡಿಬಿಟ್ಟಿದ್ದಾರೆ ಇವಾಗ. ಸೊ ಶೂಟ್ ಮಾಡೋಕೆ ಏನು ಶೂಟ್ ಮಾಡ್ತಾವ್ರು, ಎಷ್ಟು ಜನ ಇದ್ದಾರಪ್ಪ ಇವರು, ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಾಗೆ. ಮುಂದೆ ಹೋಗೋಣ ಬನ್ನಿ. ಏನು ಇವ್ರು ಹಿಂಗೆ ಶೂಟ್ ಮಾಡ್ತಾವ್ರೆ ಇಷ್ಟೊಂದು ಜನನ. ಶೆಟ್ ಓಡಿ ಓ ಬ್ಲಾಸ್ಟ್ ಆಗೋಯ್ತು ಹೇಳ್ಕೊಂಡು ಕಾರ್ ಬ್ಲಾಸ್ಟ್ ಆಗ್ದಿರೋ ಇರಬೇಕು, ಇಲ್ಲಾಂದರೆ $2 million ಡಮಾರ್ ಅಷ್ಟೇ. ಹೊಡಿತಾವ್ರೆ ಇವರು, ಯಪ್ಪ ಎಷ್ಟು ಜನ ಇರ್ಬೋದು ಮಿನಿಮಮ್. ಇನ್ನೊಬ್ಬ ಇದ್ದಾನೆ. ಬೇಗ ಲೋಡ್ ಮಾಡೋ, ಪೊಲೀಸ್ ಬೇರೆ ಇದ್ದಾರೆ. ಪೊಲೀಸ್ ಕೇಸ್ ನಾಲ್ಕಾಗಬೇಕು. ಪೊಲೀಸ್ ಕೇಸ್ನ ಫಸ್ಟು ಕ್ಲಿಯರ್ ಮಾಡ್ಕೊಬೇಕು. ಕಾರ್ಗಳು ಡ್ಯಾಮೇಜ್ ಆದರೆ ತಗೊಂಡು ಹೋಗೋ ಬೇಗ. ಅಪ್ಪ, ಓ ಏನೋ ಆಯಿತು ಕಾರ್ಗೆ ಏನೋ ಲೀಕ್ ಆಗ್ತಾ ಇದೆ ಕಾರ್ ಒಳಗಡೆ. ಓ ಗುದ್ದೆ ಏನೋ ಲೀಕ್ ಆಗ್ತಾಯಿದೆ. ಪೆಟ್ರೋಲ ಏನಂತ ಗೊತ್ತಿಲ್ಲ, ಲೀಕ್ ಆಗ್ತಾ ಇದೆ. ಬನ್ನಿ ಹೋಗೋಣ. ಓ ಇದು ಎಲೆಕ್ಟ್ರಿಕ್ ಕಾರ್. ಇದು ಏನಿದು ಇಷ್ಟು ಫಾಸ್ಟಾಗಿ ಹೋಗ್ತಿದೆ? ಇದು ಎಲೆಕ್ಟ್ರಿಕ್ ಕಾರ್. ಇದು ಸಖತ್ ಫಾಸ್ಟ್ ಇದೆ, ಬ್ಲಿಂಕ್ ಆಗ್ತಿದೆ. ಓ ಫೈನಲ್ ಆಗಿ ನಾವು ಕ್ಲಿಯರ್ ಮಾಡಿದ್ದೀವಿ. ಪೊಲೀಸ್ ಕೇಸ್ನ ತಗೊಂಡು ಹೋಗೋಣ ಬನ್ನಿ. ಅಲ್ಲಿ ಆಲ್ರೆಡಿ ಏನೋ ಲೀಕ್ ಆಗ್ತಾಯಿದೆ. ಇವಾಗ ನಾವು ಇದನ್ನು ಹಂಗೆ ನಾವು ತಗೊಂಡೋಗ್ಬಿಟ್ಟು ಕೊಟ್ಟೆ ತಿರುಗು ತಗೊಂಡೋಗಿ ಹಿಂಗೆ ಕೊಟ್ಟರೆ ನಾವು ಸಿಮಿಯೋನ್ಗೆ ಅಷ್ಟೇ ನಮ್ಮ ಕಾರ್ $2 million ಬಂದುಬಿಟ್ಟು ಹಿಡ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಸರ್ವಿಸ್ ಮಾಡ್ಕೊಂಡು ನಾವು ತಗೊಂಡೋಗಿ ಕೊಡೋಣ. ಯಾವ ಸ್ಪಾಟು? ಹಾಂ, ಕಸ್ಟಮ್ಸ್ಗೆ ಹೋಗಿ. ಒಳ್ಳೆ ಸ್ಪೀಡ್ ಇದೆ ಕಾರು, ಆದರೆ ಕಂಟ್ರೋಲಿಂಗ್ ಅಂತೂ ವರ್ಸ್ಟ್. ಕಂಟ್ರೋಲಿಂಗ್ ಇಲ್ಲ, ಬ್ರೇಕಿಂಗ್ ಇಲ್ಲ ಗಾಡಿಗೆ. ಒಂಚೂರು ಬ್ರೇಕಿಂಗ್ ಇಲ್ಲ, ಆದರೆ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಹಾರ್ತಿದೆ ಗಾಡಿ ಅಂತೂ. ಸೊ ಇದನ್ನು ಕಸ್ಟಮ್ಸಲ್ಲಿ ಸರಿ ಮಾಡಿಸ್ಕೊಂಡು ಏನು ಮಾಡೋದು ಬೇಡ. ಜಸ್ಟ್ ಅಲ್ಲಿ ಏನೇನು ಡ್ಯಾಮೇಜಸ್ ಮಾತ್ರ ಆಗಿದೆಯೋ ಅದನ್ನು ಮಾತ್ರ ರೆಡಿ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಕೊಡೋಣ. ಅವನಿಗೆ ಡೌಟ್ ಬರ್ದಿರೋ ಇರಬೇಕು, ಇಲ್ಲಾಂದರೆ ನಮ್ಮ $2 million ಎಲ್ಲ ತೊಗೊಂಡ್ಬಿಡ್ತಾನೆ. ಇದಾಯಿತು ಅದಾಯಿತು ಅಂತೆಲ್ಲ ಇಸ್ಕೊಂಡ್ಬಿಡ್ತಾನೆ. ಸೊ ಬನ್ನಿ ಹೋಗೋಣ. ಹೆಂಗಿದೆ ನೋಡಿ ಕಾರಂತೂ ಸಖತ್ತಾಗಿದೆ. ಏನು ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಡಬ್ಬ ಥರ ಇದೆ. ಆದರೆ ಮುಂದೆ ನೋಡಿ ಹೆಂಗಿದೆ ಕಾರ್ಗೆ. ಈ ಥರ ಕಾರ್ ಬಂದುಬಿಟ್ಟು ರಿಯಲ್ ಲೈಫಲ್ಲೂ ಈ ಥರ ಕಾರ್ಗಳು ನಾನು ನೋಡಿಲ್ಲ. ಬೇರೆ GTA 5 ಮಾತ್ರನೇ ನೋಡೋಕ್ಕಾಗೋದು ಇಂಥ ಕಾರ್ಗಳೆಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ. ಮತ್ತು ನಿಮಗೆ ನನ್ನ ಚಾಲೆಂಜಸ್ ಇತ್ತು ಅಂದರೆ ಅದನ್ನ ಕಮೆಂಟ್ ಮಾಡಿ. ಸೊ ಆ ಚಾಲೆಂಜಸ್ನ ನಾನು ಮಾಡಿ ವಿಡಿಯೋ ಹಾಕ್ತೀನಿ. ಸೊ ಇವಾಗ ಸಿಮಿಯಾನ್ ಬಂದುಬಿಟ್ಟು ನಮ್ಮ ಮನೇಲಿದ್ದಾನೆ. ಸೊ ಅವ್ನಿಗೆ ಹೋಗ್ಬಿಟ್ಟು ಕಾರ್ನ ಡೆಲಿವರಿ ಮಾಡಿಬಿಟ್ಟು $2 million ಕೊಟ್ಬಿಡೋಣ. ಸೊ ಸಿಮಿಯಾನ್, ನಾನು ಕಾರ್ ತಂದು ಕೊಟ್ಬಿಟ್ಟಿದ್ದೀನಪ್ಪ ನಿನಗೆ, ನಂಗೆ $2 million ನೀನು ಡೆಲಿಟ್ ಮಾಡಿಬಿಡು ದಯವಿಟ್ಟು. ಇಲ್ಲಾಂದರೆ ನಿನ್ನ ಶೋರೂಮ್ಗೆ ಬಂದುಬಿಟ್ಟು ನಿನ್ನ ತಲೆನ ತೆಗೆದುಬಿಡ್ತೀನಿ ಸರಿನಾ? ಸೊ ಧನ್ಯವಾದಗಳು.